नमः सूर्याय चंद्राय मंगलाय बुधाय च गुरु शुक्र शनिभ्यश्च राहवे केतवे नमः 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 नमस्कार। ಇದೀಗ ಮೂರು ಸಂವಾದಗಳನ್ನು ಮುಗಿಸಿ ನಾಲ್ಕನೆಯ ಸಂವಾದಕ್ಕೆ ಇವತ್ತು ಕಾಲಿಟ್ಟಿದ್ದೇವೆ. ಇಂದಿನ ಸಂವಾದದಲ್ಲಿ ನನ್ನೊಡನೆ ಇರುವಂಥವರು ಶ್ರೀಮತಿ ವಿಜಯಮಾಲಾ ಸರಳಾಯ. ಸಂಗೀತದ ಬಗ್ಗೆ ಅಪಾರವಾದಂತಹ ಆಸಕ್ತಿ, ಸಂಗೀತ ಸಾಹಿತ್ಯ ಎಲ್ಲದರಲ್ಲೂ ಒಂದು ಸದಭಿರುಚಿಯುಳ್ಳಂತಹ ಕಲಾವಿದೆ. ಇವತ್ತಿನ ದಿವಸ ನಾವು ಈ ಸಂವಾದದಲ್ಲಿ ಮುತ್ತಯ್ಯ ಭಾಗವತರ ವಾರಕೃತಿಗಳ ಬಗ್ಗೆ ಒಂದಿಷ್ಟು ಮಾತುಕತೆ ನಡೆಸುವಂತಹ ಒಂದು ಪ್ರಯತ್ನ ನಮ್ಮದು. ನಮ್ಮ ಭಾರತೀಯ ಸಂಗೀತ ಬೆಳೆದು ಬಂದಿರುವುದೇ ಧರ್ಮ ಮತ್ತು ಅಧ್ಯಾತ್ಮದ ನೆರಳಿನಲ್ಲೇ ಆಗಿರುವುದರಿಂದ ಕರ್ನಾಟಕ ಸಂಗೀತದ ರಚನೆಗಳೆಲ್ಲವೂ ಬಹುತೇಕವಾಗಿ ಭಕ್ತಿ ಪಾರಮ್ಯದ ವಸ್ತುವನ್ನೇ ಒಳಗೊಂಡಿದೆ. ಅದರಲ್ಲೂ ದೈವ ಭಕ್ತಿ ಎನ್ನುವುದು ನಮ್ಮ ಸನಾತನ ಸಂಸ್ಕೃತಿಯ ಮೂಲ ಸತ್ವವೇ ಆಗಿರುವ ಹಿನ್ನೆಲೆಯಲ್ಲಿ ವಿವಿಧ ದೇವಾನುದೇವತೆಗಳ ಜೊತೆ ಜೊತೆಗೆ ನವಗ್ರಹಗಳಿಗೂ ಪೂಜೆ ಸಲ್ಲಿಸುವ ಸಂಪ್ರದಾಯ ಬಹು ಹಿಂದಿನಿಂದಲೂ ನಡೆದು ಬಂದಿರುವಂಥದ್ದು. ಇದಕ್ಕೆ ಪೂರಕವೆಂಬಂತೆ ಸೂರ್ಯ, ಚಂದ್ರ, ಅಂಗಾರಕ, ಬುಧ, ಗುರು, ಶುಕ್ರ, ಶನಿ ಈ ಏಳು ಗ್ರಹಗಳು ಸಂಗೀತದ ಸಪ್ತಸ್ವರಗಳೆಂದು ದ್ವಾದಶ ರಾಶಿಗಳು ಅಂದರೆ ಹನ್ನೆರಡು ರಾಶಿಗಳು ಸಂಗೀತದ ಹನ್ನೆರಡು ಸ್ವರಸ್ಥಾನಗಳೆಂದು ಎಂಬ ವಿಶ್ಲೇಷಣೆಯೊಂದಿಗೆ ವೇದಾಂಗಗಳಲ್ಲಿ ಒಂದಾದ ಜ್ಯೋತಿಷ್ಯ ಹಾಗೂ ಸಂಗೀತಕ್ಕೆ ನಂಟನ್ನು ಕಲ್ಪಿಸಿ ನಮ್ಮ ವಾಗ್ಗೇಯಕಾರರು ಈ ನವಗ್ರಹ ಕೃತಿಗಳ ರಚನೆಗೆ ತೊಡಗಿದ್ದಾರೆ ಎನ್ನಬಹುದು. ಹೌದು ವಿಜಯ, ಏನಂದ್ರೆ ಮುತ್ತುಸ್ವಾಮಿ ದೀಕ್ಷಿತರೇ ಇದಕ್ಕೆ ಆದ್ಯರು ಹಾಗೂ ಮಾರ್ಗದರ್ಶಿ, ಮೇಲ್ಪಂಕ್ತಿ, ನಮಗೆ ಮೇಲ್ಪಂಕ್ತಿಯನ್ನ ಹಾಕಿಕೊಟ್ಟಿರುವವರು ಅವರೇನೇನೆ. ಈ ಒಂದು ಆ ದಾರಿಯಲ್ಲೇ ನಮಗೆ ಮೊಟ್ಟ ಮೊದಲು ಕಾಣಸಿಗುವಂಥವ್ರು ಪ್ರಸಿದ್ಧ ವಾಗ್ಗೇಯಕಾರರಾದಂಥ ನಮ್ಮ ಕರ್ನಾಟಕದ ಹೆಮ್ಮೆ ಅನ್ನಿಸುವಂತಹ ಮುತ್ತಯ್ಯ ಭಾಗವತರ ವಾರಕೃತಿಗಳು ತುಂಬ ಸುಂದರವಾದಂತಹ ಒಂದು ಹಂದರವನ್ನ ಪಡೆದುಕೊಂಡು ಅವುಗಳನ್ನು ವಾಸರಕೃತಿ ಅಥವಾ ವಾರಕೃತಿ ಅಂತಲೂ ಕೂಡ ಕರೀತಾರೆ. ವಾಸರಕೃತಿ ಅನ್ನುವಂಥದ್ದು ದಿನ ಅನ್ನುವಂಥದ್ದನ್ನು ಸೂಚನೆ ಮಾಡುವಂತಹ ಪದ ಅದು. ಹಾಗಾಗಿ ಆಯಾ ದಿವಸಗಳಿಗೆ ಸಂಬಂಧಪಟ್ಟಾಗೆ ರಾಹುಕೇತುವನ್ನು ಉಳಿದು ಮಿಕ್ಕ ಏಳು ದಿನಗಳನ್ನು ಕುರಿತು ಅಥವಾ ಆ ಗ್ರಹಗಳನ್ನ ಕುರಿತು, ಹೌದು, ಅಧಿಪತಿಗಳನ್ನ ಕುರಿತು ನಮಗೆ ಮುತ್ತಯ್ಯ ಭಾಗವತರು ಒಂದು ಗುಚ್ಛವನ್ನೇ ಕಟ್ಟಿಕೊಟ್ಟಿದ್ದಾರೆ. ಹೇಗಿದೆ ಅದರ ಸಂಗೀತ ಹಾಗೂ ಸಾಹಿತ್ಯದ ವಿಶೇಷತೆಗಳೇನಿದೆ, ಯಾವ ರೀತಿಯಲ್ಲಿ ಸಾಗಿದೆ ಅನ್ನುವುದನ್ನ ಒಂದಿಷ್ಟು ಈಗ ಪರಿಚಯ ಮಾಡಿಕೊಳ್ಳೋಣ. ಬಹುಶಃ ಮುತ್ತಯ್ಯ ಭಾಗವತರ ಇತರ ರಚನೆಗಳಿಗೆ ಹೋಲಿಸಿದ್ರೆ ಇದಷ್ಟು ಪ್ರಸಿದ್ಧವೂ ಅಲ್ಲ, ತುಂಬಾ ಅಪರೂಪವಾಗಿ. ಹೌದು ಹೌದು. ಈ ಇಂಥ ವಾರಕೃತಿಗಳ ಸಂಗೀತ ಮತ್ತು ಸಾಹಿತ್ಯ ವಿಶ್ಲೇಷಣೆಯೊಂದಿಗೆ, ಚಿಕ್ಕ ವಿಶ್ಲೇಷಣೆಯೊಂದಿಗೆ ಬಹುಶಃ ಆ ಗ್ರಹಗಳಿಗೂ ಒಂದು ಪ್ರದಕ್ಷಿಣೆ ಹಾಕ್ಬರೋಣ ಅಂತ ಅನ್ನಿಸ್ತಾ ಇದೆ. ಹೌದು, ಖಂಡಿತ ಹಾಕೋಣ. ಈಗ ಮುತ್ತಯ್ಯ ಭಾಗವತರ ಬಗ್ಗೆ ಹೇಳೋದಾದ್ರೆ ತ್ಯಾಗರಾಜರ ನಂತರ ಕಾಲದಲ್ಲಿ ಇದ್ದ ಪ್ರಮುಖ ಹಾಗೂ ಶ್ರೇಷ್ಠ ವಾಗ್ಗೇಯಕಾರ. ಹೌದು, ದೂರದ ತಮಿಳುನಾಡಿನಿಂದ ಮೈಸೂರಿಗೆ ಬಂದು ತಮ್ಮ ಪ್ರತಿಭೆ, ಸಾಧನೆ, ಪಾಂಡಿತ್ಯದಿಂದಲೇ ಅರ್ಧ ಶತಮಾನಗಳ ಕಾಲ ಸಂಗೀತ ಕ್ಷೇತ್ರದಲ್ಲಿ ಪ್ರಭಾವಿತರಾದಂತಹ, ಪ್ರಸಿದ್ಧಿ ಪಡೆದಂತಹ ಗಾಯಕ ಶಿಖಾಮಣಿ. ಹೌದು ಹೌದು. ಇವರ ಇತರ ಕೃತಿ ಗುಚ್ಛಗಳನ್ನು ಇವರು ರಚಿಸಿದ್ದಾರೆ, ಅದರ ಜೊತೆಯಲ್ಲಿ ಇದು ವಾರಕೃತಿಗಳೊಂದು ಬಹಳ ವಿಶೇಷ. ಹೌದು ಹೌದು, ಬಹಳ ವಿಶೇಷ, ಹೆಚ್ಚು ಪ್ರಚಾರ ಆಗದೆ ಇರುವಂತಹ ಒಂದು ಗುಚ್ಛ ಅಂತ ಕೂಡ ನಾವು ಹೇಳಬಹುದು ಅದನ್ನ. ಈ ವಾರಕೃತಿಗಳಿಗೆ ಅಂದ್ರೆ ಈ ಏಳು ಕೃತಿಗಳಿಗೆ ಸಂಬಂಧಿಸಿದಂತೆ ಛಂದಸ್ಸಿನ ವಿಚಾರ ಹೇಳುವುದಾದಲ್ಲಿ ಒಂದು ಉತ್ತಮ ವಾಗ್ಗೇಯ ರಚನೆ ಹೇಗಿರ್ಬೇಕು ಅನ್ನುವುದಕ್ಕೆ ವಿದ್ವಾಂಸರು ಒಂದು ನಿದರ್ಶನ ಕೊಡ್ತಾರೆ. ಒಂದು ದ್ವಿತೀಯ ಅಕ್ಷರ ಪ್ರಾಸ ಅಂದ್ರೆ ಆದಿ ಪ್ರಾಸ ಇರಲೇಬೇಕು. ಪ್ರಥಮಾಕ್ಷರ ಪ್ರಾಸ ಅಥವಾ ಆದ್ಯಕ್ಷರ ಪ್ರಾಸ ಇರಬಹುದು, ಇಲ್ಲದೆ ಇರಬಹುದು, ಅಂತ್ಯಾಕ್ಷರ ಪ್ರಾಸ ಇರಬಹುದು, ಇಲ್ಲದೆ ಇರಬಹುದು, ಆದರೆ ದ್ವಿತೀಯ ಅಕ್ಷರ ಪ್ರಾಸ ಮಾತ್ರ ಇರಲೇಬೇಕು. ಈ ದೃಷ್ಟಿಯಲ್ಲಿ ನೋಡಿದ್ರೆ ಹರಿಕೇಶ ಅಂಕಿತದೊಂದಿಗೆ ಸಂಸ್ಕೃತದಲ್ಲಿ ರಚಿಸಿರುವ ಈ
ವಾರಕೃತಿಗಳು ಛಂದೋಬದ್ಧವಾಗಿ ಅಂದರೆ ದ್ವಿತೀಯಾಕ್ಷರ ಪ್ರಾಸಯುತವಾಗಿ ಅಥವಾ ಆದಿಪ್ರಾಸಯುತವಾಗಿ ರಚಿಸಲ್ಪಟ್ಟಿದೆ ಎನ್ನುವುದು ತುಂಬಾ ಗಮನಾರ್ಹ. ವಿಶೇಷವಾದಂತಹ ಒಂದು ಕೃತಿಗುಚ್ಛ ಅಂತ ಹೇಳಬಹುದು. ಅದಕ್ಕೊಂದು ಸ್ಥಾನ, ತನ್ನದೇ ಆದ ಸ್ಥಾನ ಇದೆ. ಹೌದು, ಹಾಗೇನೆ ಆದ್ಯಕ್ಷರ ಪ್ರಾಸವನ್ನು ಅಲ್ಲಲ್ಲಿ ಕಾಣಬಹುದು, ಅನುಪ್ರಾಸಗಳು ಬಂದಿವೆ. ಇನ್ನು ಸಂಸ್ಕೃತ ರಚನೆಗಳಾಗಿರೋದ್ರಿಂದ ಅಂತೂ ಈ ಪ್ರತಿ ಪಾದಾಂತ್ಯವು ಅನುಸ್ವಾರದೊಂದಿಗೆ ಕೊನೆಗೊಳ್ಳುವುದು ಸಂಸ್ಕೃತದಲ್ಲಿ ಸರ್ವೇ ಸಾಮಾನ್ಯ. ಆದ್ರಿಂದ ಎಲ್ಲಾ ಕೃತಿಗಳಲ್ಲೂ ಧಾರಾಳವಾಗಿ ಅನುಪ್ರಾಸಗಳನ್ನು ಕಾಣಬಹುದು. ಈಗ ಹೇಳಿದ ಅಂಶಗಳು ಈ ಎಲ್ಲಾ ವಾರ ಕೃತಿಗಳಿಗೂ ಅನ್ವಯವಾಗುತ್ತವೆ ಎನ್ನುವುದು. ಹೌದು ಹೌದು, ಒಂದು ಒಟ್ಟಾರಿಯಾದಂತಹ ಒಂದು ವೀಕ್ಷಣೆ ನಮಗೆ ಕೊಡುತ್ತೆ. ಹೌದು, ಇನ್ನು ಕೃತಿಗಳ ವಿಶ್ಲೇಷಣೆ. ಪ್ರತಿಯೊಂದು ಕೃತಿಯನ್ನು ನಾವೀಗ ತೆಗೆದುಕೊಳ್ಳೋಣ. ಮೊಟ್ಟ ಮೊದಲಿಗೆ ಸೂರ್ಯನನ್ನೇ ತೆಗೆದುಕೊಳ್ಳೋಣ. ದೇವಾದಿ ದೇವನೆಂದೇ ಪರಿಗಣಿಸಲ್ಪಟ್ಟ ಸೂರ್ಯನನ್ನು ಕುರಿತಾದ ಕೃತಿ ಇದು. ವೇದ ಕಾಲದಿಂದಲೂ ಲೋಕದ ಪ್ರತ್ಯಕ್ಷ ದೇವತಾ ಸ್ವರೂಪವಾಗಿ ನಮಗೆ ಗೋಚರಿಸುವವ ಸೂರ್ಯ. ಇನ್ನು ಭಗವಂತನ ವಿರಾಟ್ ಸ್ವರೂಪಕ್ಕೆ ಸೂರ್ಯನೇ ಕಣ್ಣು ಎನ್ನುವ ಉಪಮಾನವೂ ಇದೆ. ಇನ್ನು ಗ್ರಹ ಮಂಡಲಕ್ಕಂತೂ ಸೂರ್ಯನೇ ಅಧಿಪತಿ. ಬಹುಶಃ ಇದನ್ನರಿತೇ ಮುತ್ತಯ್ಯ ಭಾಗವತರು ಕಣ್ಣು ಕೋರೈಸುವ ದೇದೀಪ್ಯಮಾನವಾದ ಅಂದರೆ ದಿವ್ಯವಾದ ತೇಜಸ್ಸಿನಿಂದ ಇಡೀ ಭೂಮಂಡಲವನ್ನೇ ಬೆಳಗುತ್ತಾ ಲೋಕದ ಚರಾಚರಗಳ ಕರ್ಮಗಳಿಗೆ ಸಾಕ್ಷಿಯಾಗಿರುವುದು ಮಾತ್ರವಲ್ಲ, ಅಖಿಲ ಸೌಭಾಗ್ಯಗಳಿಗೂ ಆತ ಕಾರಣಕರ್ತ ಆಗಿದ್ದಾನೆ ಎನ್ನುವುದನ್ನು ಸುಭಗವಾದ ಮಾಯಾಮಳವಗೌಳರಾಗ ಆದಿತಾಳದಲ್ಲಿ ಆದಿತ್ಯಂ ದೇವಾದಿ ದೇವಂ ಅಖಿಲಾಂಡನಾಥಂ ಆಶ್ರಯೇ ಎಂಬುದಾಗಿ ಸ್ತುತಿಸಿದ್ದಾರೆ. ಹೌದು, ನೀನು ಮಾಯಾಮಳವಗೌಳ ಅಂತ ಹೇಳಿ ತೆಗೆದಾಗ ನನಗದೇ ನೆನಪಿಗೆ ಬಂತು. ಮಾಯಾಮಳವಗೌಳ ಒಂದು ರೀತಿಯಲ್ಲಿ ವಿಳಂಬ ಕಾಲಕ್ಕೆ ಹೇಳಿ ಮಾಡಿಸಿದ್ದುದು ಅನ್ನೋದಕ್ಕೆ ಅನ್ವಯವಾಗುವಂತೆ ನಮಗೆ ಮುತ್ತಯ್ಯ ಭಾಗವತರು ಈ ಕೃತಿಯನ್ನ ವಿಳಂಬ ಕಾಲದಲ್ಲಿ ರಚನೆ ಮಾಡಿರುವಂತಹದ್ದು. ಇನ್ನೊಂದು ನನಗೆ ವಿಶೇಷ ಅಂಶ, ಎಲ್ಲಕ್ಕಿಂತ ಮಿಗಿಲಾಗಿ ನನಗೆ ಅನಿಸಿದ್ದು ಸೂರ್ಯೋದಯಕ್ಕೂ ಮುನ್ನ ಹಾಡೋದಕ್ಕೆ ಬಹಳ ಸೂಕ್ತವಾದಂತಹ ರಾಗ ಮಾಯಾಮಳವಗೌಳ. ಹಾಗಾಗಿ ಬಹುಶಃ ಈ ಒಂದು ಗ್ರಹಕ್ಕೆ ಅಥವಾ ಈ ದಿನಕ್ಕೆ ಭಾನುವಾರಕ್ಕೆ ಈ ರಾಗವನ್ನ ಆಯ್ಕೆ ಮಾಡಿದ್ದಾರಾ ಭಾಗವತರು ಅನ್ನುವಂಥದ್ದು. ಜೊತೆಗೆ ಅದರ ಗ್ರಹಸ್ವರವನ್ನ ನಿಷಾದದಿಂದಲೇ ತೆಗೆದುಕೊಳ್ತಾರೆ. ಆದಿತ್ಯಂ ಆದಿತ್ಯಂ ದೇವಾದಿ ದೇವಂ. ಸುಭಗವಾಗಿ ಯಾವುದೇ ಒಂದು ಆತುರ ಯಾವುದು ಇಲ್ಲದೇನೇನೆ ಇವುಗಳನ್ನು ಇದನ್ನು ರಚನೆ ಮಾಡಿದ್ದಾರೆ ಅಂದಾಗ ಮೊಟ್ಟ ಮೊದಲ ಕೃತಿಯಾಗಿ ಬಹಳ ಶೋಭಾಯಮಾನವಾಗಿ ಅನಿಸುತ್ತೆ ನಮಗೆ. ಹೌದು, ಮಾಯಾಮಳವಗೌಳ ಅಂದಾಗ ನನಗೆ ಇನ್ನೊಂದು ನೆನಪಾಯಿತು. ಬಹುಶಃ ನಮ್ಮ ಕರ್ನಾಟಕ ಸಂಗೀತದ ಬಾಲಪಾಠಗಳೆಲ್ಲವೂ ಶುರುವಾಗುವುದೇ ಮಾಯಾಮಳವಗೌಳದಲ್ಲಿ. ಇದಕ್ಕೆ ಕರ್ನಾಟಕ ಸಂಗೀತದ ಭಾಷ್ಯರಾಗ ಅನ್ಬಹುದೇನೋ. ಖಂಡಿತ, ಈ ದೃಷ್ಟಿಯಿಂದಲೂ ಅವರು ಆರಿಸಿಕೊಂಡೆ ಆಯ್ಕೆ ಮಾಡಿದ್ದಿರಬಹುದು. ಹೌದು, ಇನ್ನು ಅನುಪಲ್ಲವಿಯಲ್ಲಿ ವೇದ ವೇದ್ಯಂ ಆದ್ಯಂ ದೇದೀಪ್ಯಮಾನ ತೇಜಸಂ ಆದ್ಯಂ. ಇಲ್ಲಿ ಆದ್ಯಂ ಎಂಬ ಪದ ಎರಡು ಬಾರಿ ಬಳಸಲ್ಪಟ್ಟಿದೆ. ಈ ಹೀಗೆ ಪದಗಳ ವಿರುಕ್ತಿಯನ್ನು ಛೇಕಾನುಪ್ರಾಸ ಎಂದು ಕರೆಯುವುದು ಉಂಟು. ಹೌದು, ಇದು ಅನುಪ್ರಾಸದ ಒಂದು ವಿಧ. ಒಂದು ವಿಧ ಎಲ್ಲಕ್ಕಿಂತ ಮಿಗಿಲಾಗಿ ವಿಳಂಬ ಕಾಲಕ್ಕೆ ತಕ್ಕ ಹಾಗೆ ಅದರ ಭಾರವನ್ನ ತಡೆಯುವಂತೆ ನಾಲ್ಕು ಸಂಗತಿಗಳನ್ನು ಕೂಡ ನಮಗೆ ಈ ಕೃತಿಯಲ್ಲಿ ನಮಗೆ ಕೊಟ್ಟಾಗ ನಮಗನ್ಸುತ್ತೆ ಆ ಸೂರ್ಯನ ಘನತೆಗೆ ಇದು ಬಹುಶಃ ತಕ್ಕುದೇ ಆಗಿದೆ ಅಂತ. ಇಡೀ ಕೃತಿ ಗಮನಿಸಿದಾಗ ಆಶ್ರಯ ಒಂದೇ ಕ್ರಿಯಾಪದ, ಉಳಿದೆಲ್ಲವೂ ವಿಶೇಷಣಗಳು, ಆದಿತ್ಯನ ವಿಶೇಷಣಗಳು. ಹೌದು, ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಮಧ್ಯಮ ಮತ್ತೆ ನಿಷಾದಗಳ ಒಂದು ಸಂವಾದವನ್ನ ಸಂವಾದಿತ್ವವನ್ನ ಬಹಳ ಚೆನ್ನಾಗಿ ಜೋಡಿಸ್ಕೊಂಡು ಬರ್ತಾರೆ. ಎರಡೂ ಕಡೆಯಿಂದಲೂ ಕೂಡ ಕೆಲವು ಕಡೆ ಅದನ್ನ ಬಳಸಿರೋದನ್ನ ನಾವು ಹಾಡ್ತಾ ಅನುಭವಿಸಿ ಅದನ್ನ ಹೇಳಬಹುದು ನಾವು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಚಿಟ್ಟೆ ಸ್ವರದಲ್ಲಿ ಬರುವಂತಹ ಸಂಚಾರಗಳಿದೆಯಲ್ಲ, ಅದು ಹಾಡುವವರ ಒಂದು ಅಭ್ಯಾಸ ಬಲವನ್ನ ತುಂಬಾ ಬೇಡುತ್ತೆ. ಅಂದ್ರೆ ಚೆನ್ನಾಗಿ ಅಭ್ಯಾಸವನ್ನ ಗುರುಮುಖೇನೇ. ಹೌದು ಹೌದು, ಕಲಿತು ಹಾಡಿದಾಗ ಅದರ ಸೊಗಸೆ ಬೇರೆ ಅನ್ನೋದು ಸ್ವಯಂ ಅನುಭವ. ಈಗ ಎರಡನೇ ಕೃತಿ ಹೋಗೋಣ. ಚಂದ್ರಂ ಭಜೆ ಕಾಂತಿ ಸುಂದರಂ ಸುಧಾಪೂರ್ಣಂ, ಅಂದ್ರೆ ಚಂದ್ರನನ್ನು ಕುರಿತಾದ
ಸೌಂದರ್ಯ ಹಾಗೂ ಸಂತೋಷದ ಪ್ರತೀಕವಾಗಿರುವ ಚಂದ್ರನನ್ನು ಕುರಿತಾದ ಕೃತಿ. ದೀಕ್ಷಿತರು ಚಂದ್ರಂ ಭಜ ಮಾನಸ ಎಂದಿದ್ರೆ, ಮುತ್ತಯ್ಯ ಭಾಗವತರು ಚಂದ್ರಂ ಭಜೆ ಎನ್ನುತ್ತ ಅಮೃತಮಯವಾದ ಸುಂದರ ಕಾಂತಿಯನ್ನು ಹೊಂದಿರುವ ಚಂದ್ರನನ್ನು ಭಜಿಸು ಎನ್ನುತ್ತಾರೆ. ಚಂದ್ರ ಅಂದ ತಕ್ಷಣ ನಮಗೆ ನೆನಪಾಗುವುದು ಪೂರ್ಣಚಂದ್ರ. ಹಾಗಾಗಿ ಭಾಗವತರು ಎಷ್ಟು ಜಾಣ್ಮೆಯಿಂದ ಈ ಕೃತಿಗೆ ಪೂರ್ಣಚಂದ್ರಿಕೆ ರಾಗವನ್ನ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿ, ಸರಸರ ಪಾದರಸದಂತೆ ಹರಿಯುವಂತಹ ಪೂರ್ಣಚಂದ್ರಿಕೆ ರಾಗ ಈ ಕೃತಿಯನ್ನ ಬಹಳ ಚೆನ್ನಾಗಿ ಅಪ್ಪಿಕೊಂಡಿದ್ಯಾ ಅಂತ ಅನ್ಸುತ್ತೆ ನಮಗೆ. ಚಂದ್ರನನ್ನು ಕುರಿತ ಧ್ಯಾನ ಶ್ಲೋಕ ಗೊತ್ತಿರುತ್ತಲ್ವಾ? ದಧಿಶಂಕ ತುಷಾರಾಭಂ ಕ್ಷೀರೋದಾರಣವ ಸನ್ನಿಭಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟ ಭೂಷಣಂ. ಇದು ಚಂದ್ರನನ್ನು ಕುರಿತ ಧ್ಯಾನ ಶ್ಲೋಕ. ಹೌದು, ಇದರಲ್ಲಿ ಬರುವ ಕ್ಷೀರೋದಾರಣವ ಸನ್ನಿಭಂ ಎಂದರೆ ಕ್ಷೀರಸಾಗರ ಮಥನದಲ್ಲಿ ಉದ್ಭವನಾದವ ಎಂದರ್ಥ. ಶಂಭೋರ್ ಮುಕುಟ ಭೂಷಣಂ ಅಂದರೆ ಶಿವನ ಮುಕುಟದಲ್ಲಿ ಭೂಷಣಪ್ರಾಯನಾಗಿ ನೆಲೆಸಿದವ ಎಂದರ್ಥ. ಇವೆರಡೂ ಪದಗಳನ್ನು ಮುತ್ತೈ ಭಾಗವತರು ಈ ಕೃತಿಯಲ್ಲಿ ಪರ್ಯಾಯವಾಗಿ ಬಳಸಿರುವುದನ್ನು ನಾವು ಕಾಣಬಹುದು. ನಾನು ಆಗಲೇ ಹೇಳಿದೆ, ಪಾದರಸದಂತೆ ಈ ರಾಗ ಹರಿಯುತ್ತೆ ಅಂತ. ಅದಕ್ಕೆ ತಕ್ಕ ಹಾಗೆ ಅವರು ಬಳಸಿರುವಂತಹ ಕೆಲವು ಸಂಚಾರಗಳು ತುಂಬಾ ಮೋಹಕವಾಗಿದೆ ಅಂತ ಅನ್ಸುತ್ತೆ. ಅದು ಹಾಡುವಾಗ ನಮಗೆ ಗೊತ್ತಾಗುತ್ತೆ. ಗಮರಿ ಗಮ ಮರಿ ರೇ ಗಮರಿ ರೇ ಗಮರಿ ಸನಿಪ ರೇ ಸರಿ ಪಾಪ ಪಮ ಗಮರಿ ಆ ಪಮರಿ ಅನ್ನುವಂತಹದನ್ನ ಪಮರಿ ರೇ ಗಮ ಪಮರಿ ಇವುಗಳನ್ನ ಬಹಳವಾಗಿ ಎಲ್ಲ ಕಡೆಯಲ್ಲೂ ಹರಡುವಂತೆ ಆ ಒಂದು ಹೀಗೆ ಒಂದು ರೌಂಡ್ ಹಾಕಿದ್ರೆ ಬರುವಂತೆ ಗಮರಿ ಗಮ ಪಮರಿ ಪಮ ಗಮರಿ ರೇ ಗಮ ಪ ಪಮ ಗಮರಿ. ಹೌದು, ಚುರುಕ ನಡೆಯಿಂದ ನಡೆಯುವಂತಹ ಅದು ಮಿಶ್ರ ಛಾಪುವನ್ನ ಬೇರೆ ಆರಿಸಿರೋದ್ರಿಂದ ತಾಳಕ್ಕೆ ಇದು ಬಹಳ ಚೆನ್ನಾಗಿ ಹೊಂದಿಕೊಂಡಿದ್ಯಾ ಅಂತ ಅನ್ನೋದನ್ನ ನಾವು ನೋಡಬಹುದು. ಕ್ಷೀರೋದಾರಣ ಅದೇ ಸನ್ನಿಭಂ ಅದಕ್ಕೊಂದು ಕಥೆ ಇದೆ. ಚಂದ್ರನನ್ನು ತ್ರಿಜನ್ಮಿ ಅಂತಾರೆ, ಅಂದ್ರೆ ಮೂರು ಬಾರಿ ಹುಟ್ಟಿದವ ಅಂತ ಒಂದು ಕಥೆ ಇದೆ. ಮೊದಲ ಬಾರಿಗೆ ಬ್ರಹ್ಮನಿಂದ ಜನಿಸಲ್ಪಟ್ರೆ, ಎರಡನೇ ಬಾರಿ ಅತ್ರಿ ಋಷಿಯ ನೇತ್ರಗಳಿಂದ ಜನ್ಮಿಸುತ್ತಾನೆ. ಹೀಗೆ ಹುಟ್ಟಿದಾಗ ಆತನ ಮೈಯಿಂದ ವಿಪರೀತ ಕಣ್ಣು ಕುಕ್ಕುವ ಕಾಂತಿ ಬರುತ್ತೆ. ಆವಾಗ ಅದನ್ನು ಸಹಿಸಲಾಗದೆ ಆತನನ್ನು ಕ್ಷೀರಸಾಗರದಲ್ಲಿ ಮುಳುಗಿಸಿಡ್ತಾರೆ. ಮುಂದೆ ಸಮುದ್ರ ಮಥನದಲ್ಲಿ ಆತ ಅಮೃತಮಯವಾದ ತಂಪಾದ ಕಾಂತಿಯೊಂದಿಗೆ ನವನೀತದಂತೆ ಉದ್ಭವಿಸಿ ಬಂದ ಅಂತ ಪುರಾಣ. ಇದನ್ನು ಮುತ್ತಯ್ಯ ಭಾಗವತರು ಕ್ಷೀರಾಂಬುದಿ ನವನೀತಂ ಅಂತ ಸೂಚ್ಯವಾಗಿ ಹೇಳಿದ್ದಾರೆ. ಹಾಗೇನೆ ಆಗ ಹೇಳಿದಾಗ ಶಂಭೋರ್ ಮುಕುಟ ಭೂಷಣಂ ಅದು ಅನುಪಲ್ಲವಿಯಲ್ಲಿ ರುದ್ರ ಶಂಕರ ಜಟಾಭರಣಂ ಅಂತ ಸಂಕ್ಷಿಪ್ತವಾಗಿ ಸೂಚಿಸಿದ್ದಾರೆ. ಇನ್ನು ಪುರಾಣದ ಪ್ರಕಾರ ದಕ್ಷನ 27 ಪುತ್ರಿಯರು ಚಂದ್ರನ ಪತ್ನಿಯರು ಅಂತ ಒಂದು ಮಾತಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬರುವ 27 ನಕ್ಷತ್ರಗಳು ಕೂಡ ಅವರೇ ಎಂಬ ನಂಬಿಕೆಯಲ್ಲಿ ಚಂದ್ರನನ್ನು ತಾರಕಾಧಿಪ ಅಂದ್ರೆ ನಕ್ಷತ್ರಗಳ ಒಡೆಯ ಇದನ್ನು ಚರಣದ ಕೊನೆಯಲ್ಲಿ ಗಮನಿಸಿರಬಹುದು. ತಾರಕಾಧಿಪ ಮೋಕ್ಷಾಧೀಶಂ ಎಂದು ಸೂಚಿಸಿದ್ದಾರೆ. ಒಟ್ಟಾರೆ ಸಾಹಿತ್ಯದ ದೃಷ್ಟಿಯಿಂದ ಮತ್ತೆ ರಾಗವನ್ನ ಆಯ್ಕೆ ಮಾಡಿರುವ ದೃಷ್ಟಿಯಿಂದ ಈ ಚಂದ್ರಂ ಭಜೆ ಅನ್ನುವಂತಹ ಅನ್ವರ್ಥವಾಗಿ ಪೂರ್ಣಚಂದ್ರನಿಗೆ ಸಲ್ಲುತ್ತೆ ಅನ್ನೋದನ್ನ ಹೇಳಬಹುದು. ಇನ್ನು ನಾವು ಮಂಗಳನಿಗೆ ಸಾಗೋಣ. ಅಂಗಾರಕ ಮಂಗಳ ಮೂರ್ತಿ ಆನಂದ ಮೂರ್ತಿ ಇದು ಮಂಗಳ ಗ್ರಹವನ್ನ ಕುರಿತ ಕೃತಿ. ಚಿಕ್ಕದಾದಂತಹ ರೂಪಕ ತಾಳದಲ್ಲಿ ಹಾಗೂ ರೀತಿಗಳ ರಾಗದಲ್ಲಿ ಇದನ್ನ ನಿಬದ್ಧಗೊಳಿಸಿದ್ದಾರೆ. ಪ್ರಾರಂಭದ ಸಂಗತಿಯನ್ನೇ ಅವರು ಅಂಗಾರಕ ಅಂಗಾರಕ ನಿರವಾಗರಿ ಗಮ ಅನ್ನುವಂತಹ ಒಂದು ಒಳ್ಳೆಯ ರೀತಿಗಳದ ಸಂಚಾರವನ್ನ ಕೊಡ್ತಾ ಮಂಗಳನನ್ನ ಭಜಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮಂಗಳ ಮೂರ್ತಿಯೇ ಆನಂದ ಮೂರ್ತಿಯೇ ಭೂಮಿ ಸುತನೆ ಮೃದು ಮನಸ್ಸುಳ್ಳ ದಯಾಮಯನೇ ಮಕರ ರಾಶಿ ಪ್ರಿಯನೇ ಪಾಪಗಳ ಕೋಪದಿಂದ ನನ್ನನ್ನು ಕಾಪಾಡು ಎಂದು ಅಂಗಾರಕನನ್ನು ಈ ಕೃತಿಯಲ್ಲಿ ಪ್ರಾರ್ಥಿಸಲಾಗಿದೆ. ಇಲ್ಲೂ ಅಷ್ಟೇ, ಕೃತಿಯ ಕೊನೆಯಲ್ಲಿ ಮಾಂ ಪಾಲಯ ಅಂದ್ರೆ ನನ್ನನ್ನು ಕಾಪಾಡು ಎನ್ನುವುದೊಂದೇ ಕ್ರಿಯಾಪದ, ಉಳಿದೆಲ್ಲವೂ ವಿಶೇಷಣಗಳು. ಇನ್ನು ಅನುಪಲ್ಲವಿಯ ಸಾಹಿತ್ಯ ಹೀಗಿದೆ: ಗಂಗಾಧರ ಜಟಾಭೋಗ ಗಗನಪಾದ ಪದ್ಮರಾಗ. ವಿಷ್ಣುವಿನ ಅನುಗ್ರಹದಿಂದ ಭೂದೇವಿಯ ಗರ್ಭ ಸಂಜಾತ ಅಂದ್ರೆ ಭೂದೇವಿಯ ಗರ್ಭದಲ್ಲಿ ಹುಟ್ಟಿದವ ಅಂದ್ರೆ ಭೂಮಿ ಸುತ ಎಂದು ಅಂಗಾರಕನ ಬಗ್ಗೆ ಒಂದು ಕಥೆ ಇದ್ರೆ,
ಬ್ರಹ್ಮವೈವರ್ತ ಪುರಾಣದಲ್ಲಿ ದಾಕ್ಷಾಯಿಣ್ಯ ಅಗಲಿಕೆಯಿಂದ ವಿರಹ ಪೀಡಿತನಾದ ಶಿವನ ಹಣೆಯ ಬೆವರು ಭೂಮಿಯಲ್ಲಿ ಬಿದ್ದಾಗ ಅದರಿಂದ ಹುಟ್ಟಿದವನೇ ಕುಜ ಎನ್ನುತ್ತಾರೆ. ಬಹುಶಃ ಇಲ್ಲಿ ಗಂಗಾಧರ ಜಟಾಭೋಗ ಎನ್ನುವ ಪದಕ್ಕೂ ಈ ಕಥೆಗೂ ಸ್ವಲ್ಪ ಮಟ್ಟಿಗೆ ಸಾಮ್ಯತೆ ಅಂದ್ರೆ ಆ ಭೋಗ ಅಂದ್ರೆ ಹೆಡೆ ಎನ್ನುವ ಅರ್ಥ ಇದೆ. ಶಿವನ ಜಟೆಯ ಹೆಡೆಯಲ್ಲಿ ಬೆವರು ರೂಪದಲ್ಲಿ ನೆಲೆಸಿದ್ದವ ಎನ್ನುವುದಕ್ಕೂ ಇದು ತಾಳೆ ಆಗ್ತಾ ಇದೆ. ಹೌದು, ಮತ್ತೆ ಈ ಮಂಗಳ ಮೂರ್ತಿ ಅನ್ನುವಾಗಲೂ ಅಷ್ಟೇನೇನೆ ರೀತಿಗೌಡ ರಾಗವನ್ನ ಮಂಗಳ ಮೂರ್ತಿ ಮಂಗಳಕರವಾಗಿ ಒಂಥರ ಬಹಳ ಸುಂದರವಾಗಿ ಆ ರೀತಿಗೌಡದ ಸಂಚಾರವನ್ನ ನಮಗೆ ತೆಗೆದುಕೊಂಡು ಬರ್ತಾರೆ. ಅದಲ್ಲದೇನೇನೆ ಭೂಮಿ ಪ್ರದ ಆ ಭೂಮಿ ಅನ್ನುವಂಥದ್ದು ಅದು ಕೆಳಗೆ ಇರಬೇಕು ಅನ್ನೋದಕ್ಕೆ ಆ ಕೆಳಗಿನ ಸಂಚಾರವನ್ನೇ ಭೂಮಿ ಪ್ರದ ಇದನ್ನ ಕೊಟ್ರೆ ಹಾಗೇನೇನೆ ಗಗನ ಪಾದ ಮಾಮಗರಿ ಸಾಲಿದಮ್ಮ ಗಗನಕ್ಕೆ ಆ ಸಂಚಾರವನ್ನೇ ಕೊಟ್ಟು ಬಹಳ ಅನ್ವಯವಾಗುವಂತೆ ಮಾಡಿದ್ದಾರೆ. ಜೊತೆಗೆ ಆ ಜಟಾಭೋಗ ಅನ್ನುವಾಗ್ಲೂ ಅಷ್ಟೇನೇನೆ ಜಟಾಭೋಗ ಜಟೆ ಮೇಲೆ ಎಲ್ಲಕ್ಕೂ ಸಂಗೀತ ಹಾಗೂ ಸಾಹಿತ್ಯ ಎರಡು ಜೋಡಿಯಾಗಿ ಹೋಗ್ಬೇಕು. ಆಗ್ಲೇ ಅದಕ್ಕೊಂದು ಸೊಗಸು ಅನ್ನೋದು ಕೂಡ ಇದರಲ್ಲಿ ಗೊತ್ತಾಗುತ್ತೆ. ಒಂದೇ ಶಬ್ದದಲ್ಲಿ ಗಗನಪಾದ ಅನ್ನೋದ್ರಲ್ಲೇ ನೋಡಿ, ಭೂಮಿಸುತನಾದ ಈತ ಮಹಾವೀರ ಅಂದ್ರೆ ಗಗನಕ್ಕೂ ಪಾದ ಬೆಳೆಸಿದವ ಎನ್ನುವ ಇದರಲ್ಲಿ ಅಲಂಕಾರಿಕವಾಗಿ ಹೇಳಿದ್ರೆ ಪದ್ಮರಾಗ ಮಂಗಳ ಗ್ರಹದ ಬಣ್ಣ ಅಂದ್ರೆ ಕೆಂಪು ಬಣ್ಣ ಅದನ್ನು ಸೂಚಿಸುತ್ತೆ. ಇನ್ನು ಬುಧನೆಡೆಗೆ ಸಾಗೋಣ. ರೌಹಿಣೇಯಾಂಬುದಂ. ಹೌದು, ಸುರುಟಿ ರಾಗವನ್ನ ಅಪರೂಪವಾಗಿ ದೀಕ್ಷಿತರು ಮಂಗಳನಿಗೆ ಸುರುಟಿ ರಾಗವನ್ನ ತೊಡಿಸಿದ್ರೆ ಇಲ್ಲಿ ಭಾಗವತರು ಬುಧನಿಗೆ ತೊಡಿಸಿ ಖಂಡ ಚಾಪು ಚಿಕ್ಕ ತಾಳದೆ ಎಲ್ಲವನ್ನು ಸರಳವಾದ ತಾಳಗಳಲ್ಲಿ ಅಳವಡಿಸುವುದನ್ನ ಭಾಗವತರು ನಮಗೆ ಕೊಟ್ಟಿದ್ದಾರೆ. ಮತ್ತೆ ಅದಲ್ಲೇನೇನೆ ಈ ಒಂದು ರೂಪಕ ತಾಳ ಆದ್ಮೇಲೆ ನಮಗೆ ಖಂಡ ಚಾಪು ಅಂದ್ರೆ ಒಂಥರ ಎಂಟಾದ್ಮೇಲೆ ಆರು ಅದಾದ್ಮೇಲೆ ಐದು ಹೀಗೆ ಅದನ್ನ ಕಡಿಮೆ ಮಾಡ್ತಾ ಬರುವಂತಹದ್ದನ್ನು ಕೂಡ ನಾವು ಕಾಣಬಹುದು. ಬುಧನನ್ನು ಈ ರೀತಿ ವರ್ಣಿಸಿದ್ದಾರೆ, ಪುಸ್ತಕವನ್ನು ಧರಿಸಿದ ಕರಗಳಿಂದ ಶೋಭಿಸಲ್ಪಟ್ಟವ, ಶ್ರೇಷ್ಠ ರತ್ನ ಖಚಿತ ಮಣಿಮುಕುಟಧಾರಿ, ಸೌಂದರ್ಯದಲ್ಲಿ ಮನ್ಮಥನನ್ನೇ ಮೀರಿಸಿದವ, ಮೋಹ ಮಾಯೆಗಳಿಗೆ ಅತೀತನಾದವ, ದುಃಖಹರನಾಗಿ ಸಂಕಟವನ್ನೆಲ್ಲ ಪರಿಹರಿಸುವ ಎಡೆಯಿಲ್ಲದ ಕಾರುಣ್ಯ ನಿಧಿ, ಕನ್ಯಾಮಿಥುನ ರಾಶಿಗಳ ಅಧಿಪತಿ, ಇದಲ್ಲದೆ ವಿಶೇಷವಾಗಿ ದಿವ್ಯ ಕವಿ ಸುಮತಿ ಎಂದೆಲ್ಲ ಬುಧನನ್ನು ಕೀರ್ತಿಸಿರುವ ಮುತ್ತೈ ಭಾಗವತರು. ಹೌದು, ಬುಧನು ತಾರೆ ಹಾಗೂ ಚಂದ್ರ ಇಲ್ಲಿ ಗಮನಿಸಬೇಕಾಗಿರೋದು ತಾರೆ ಹಾಗೂ ಚಂದ್ರನ ಸುತ ಅನ್ನೋದು ಪ್ರತೀತಿ. ಆದ್ರೆ ಇವರಿಬ್ಬರನ್ನು ಈ ಕೃತಿಯಲ್ಲಿ ಉಲ್ಲೇಖಿಸದೆ ರೋಹಿಣಿಯ ಮಗನಾದ ಬುಧ ರೌಹಿಣೇಯ ಬುಧಾಮ್ ಎಂದು ಸಾಕು ತಾಯಿ ರೋಹಿಣಿಗೆ ಆದ್ಯತೆಯನ್ನು ಕೊಟ್ಟಿರುವುದು ಸೂಚಕವೆನಿಸ್ತಾ ಇದೆ. ಬಹುಶಃ ಇನ್ನೊಂದು ಕಾರಣ ಇರ್ಬೋದು, ಜ್ಯೋತಿಶಾಸ್ತ್ರ ಪ್ರಕಾರ ಚಂದ್ರ ಹಾಗೂ ಬುಧ ಶತ್ರುಗಳು, ಬಹುಶಃ ಆ ಕಾರಣಕ್ಕೆ ಚಂದ್ರನನ್ನು ಉಲ್ಲೇಖಿಸದೆ ಇರ್ಬಹುದೇನ ಇದ್ದಿರಬಹುದು. ಮತ್ತೆ ಈ ರಾಗವನ್ನ ಸುರುಟಿ ರಾಗವನ್ನ ಎಷ್ಟು ಚೆನ್ನಾಗಿ ಸಂಗತಿಗಳಲ್ಲೂ ಕೂಡ ಅವರು ಅರಳಿಸ್ತಾರೆ ಅಂತಂತಂದ್ರೆ ಮೋಹ ಮಾಯ ತೀತಂ ಮೋಹ ಅದು ಒಂದ್ ರೀತಿ ಛಾಯೆಯಾಗಿ ಮೋಹ ಅನ್ನುವಂಥದ್ದು ಬರುವಂತೆ ಮೋಹ ಪಾನಿಮ ಇನ್ನೊಂದು ಮೋಹ ಅಂದ್ರೆ ಸೆಳೆತ. ಹೌದು, ಅದನ್ನ ಹೀಗ್ ಮಾಡಿ ಅದನ್ನ ಹೀಗೆ ಎಳೆದು ಆ ನಂತರ ಅದಕ್ಕೆ ಅತೀತನಾದವನು ಅದಕ್ಕೆ ಯಾತೀತಂ ಮೋಹ ಮಾಯಾತೀತಂ ಅದಕ್ಕೆ ಅತೀತನಾದವನವನು ತನ್ನುವಂಥದ್ದನ್ನ ಹಾಗೇನೇನೆ ವಿಗ್ರಹಂ ವಿಗ್ರಹಂ ಆ ವಿಗ್ರಹ ಹೇಗೆಗಾಗಿದೆ ಅನ್ನುವುದನ್ನ ವಿಗ್ರಹಂ ಮೋರವಯ ಈ ರೀತಿಯ ವಿಶೇಷಗಳನ್ನೆಲ್ಲ ನಮಗೆ ಆ ಸುರುಟಿಯನ್ನ ಎಳೆದು ತಂದು ನಮ್ಮ ಮುಂದೆ ಭಾವಕ್ಕೆ ತಕ್ಕಂತೆ. ಹೌದು, ಅರ್ಥಕ್ಕೆ ತಕ್ಕಂತೆ. ಹೌದು ಹೌದು, ಈ ಒಂದು ಪರಿಯನ್ನ ಪ್ರತಿ ಕೃತಿಯಲ್ಲೂ ಕಾಣಬಹುದು. ನಾವು ಹೇಳ್ತಾನೆ ಹೋದ್ರೆ ಮತ್ತಷ್ಟು ಉಂಟು, ಹಾಡಿಯೇ ಅನುಭವಿಸ್ಬೇಕು ಅನ್ನೋದು ನನ್ನ ಒಂದು ಅನುಭವ. ಇನ್ನು ಗುರುವಿನೆಡೆಗೆ ಸಾಗೋಣವ.
ಶಹನರಾಗ ರೂಪಕ ತಾಳ ವಾಚಸ್ಪತಿ ಭಜೆ. ದೀಕ್ಷಿತರು ಗುರುವನ್ನು ಬೃಹಸ್ಪತಿ ಎಂದು ನಮಸ್ಕರಿಸಿದ್ರೆ ಮುತ್ತೈ ಭಾಗವತರು ಮೋಚಾಮಯ ವಾಚಾರಸ ವೀಚಿ ವಿತರಣಶೀಲಂ ಅಂದ್ರೆ ವಾಕ್ ಸ್ವರೂಪವನ್ನು ವಾಕ್ಪಟುತ್ವವನ್ನು ಪ್ರಕಾಶಗೊಳಿಸುವ ವಾಚಸ್ಪತಿ ಎಂದು ಭಜಿಸುತ್ತಾ ಆತನಿಗೆ ಗೋಮೇಧಿಕ ಹಾರವನ್ನು ತೊಡಿಸಿದ್ದಾರೆ. ದೀಕ್ಷಿತರು ಗುರುವನ್ನು ನೀತಿಕರ್ತ ಎಂದಿದ್ರೆ ಇವರು ಲೋಕಾಯತ ನೀತಿ ನಿಹತ ಅಂದ್ರೆ ಲೋಕ ನಿಯಮಗಳನ್ನು ನಿಯಂತ್ರಿಸುವವ ಎನ್ನುತ್ತಾ ಅತಿಶಯವಾದ ಶುಭವನ್ನು ತರುವ ಗುರುವನ್ನು ಸ್ತುತಿಸಿದ್ದಾರೆ. ಇಲ್ಲಿ ನಾವು ತುಂಬಾ ಬಹಳ ಶಾಸ್ತ್ರಬದ್ಧವಾಗಿ ನೋಡಿದ್ರೆ ಶಹನ ಬಹಳ ಚೆನ್ನಾಗಿ ಒಂದು ಗಟ್ಟಿಯಾದ ಒಂದು ನೆಲೆಯಲ್ಲಿ ನಿಂತಿದೆಯಾ ಅನ್ನೋದನ್ನ ನಾವು ನೋಡಬಹುದು. ಎಲ್ಲದಕ್ಕಿಂತ ಹೆಚ್ಚಾಗಿ ಸುಂದರವಾದಂತಹ ಸಹಜವಾದ ಕೆಲವು ಸಂಚಾರಗಳನ್ನು ಕೂಡ ಈ ಗುರುಗ್ರಹಕ್ಕೆ ಶಹನದ ಮೂಲಕ ನಮಗೆ ತೊಡಿಸಿಬಿಟ್ಟಿದ್ದಾರೆ. ಎಲ್ಲದಕ್ಕಿಂತ ಮತ್ತೆ ಸುರಟಿಯೂ ಕೂಡ ಹರಿಕಾಂಬೋಜಿ ಜನ್ಯ, ಇದು ಕೂಡ ಹರಿಕಾಂಬೋಜಿ ಜನ್ಯವಾಗಿಯೇ ಇರುವಂತಹ ಎರಡು ರಾಗಗಳನ್ನ ಪಕ್ಕ ಪಕ್ಕಕ್ಕೆ ನಮಗೆ ಕೊಡುವಂತಹ ಒಂದು ಜಾಣ್ಮೆಯನ್ನು ಕೂಡ ನಮಗೆ ಭಾಗವತರು ತೋರಿಸ್ತಾರೆ. ಮತ್ತೆ ಅದಲ್ದೇನೇನೆ ಶುಭದಂ ಶುಭದಂ ಗೋಮೇಧಕ ಆ ಗೋಮೇಧಕ ಅಲ್ಲೆಲ್ಲ ಅಲಂಕಾರಗಳನ್ನ ಬಹಳ ಚೆನ್ನಾಗಿ ಶಹನದ ಶುಭದಂ ಜೀವಸ್ವರ ಹೌದು ಹೌದು ಶುಭದಂ ಶಹನದ ಗೋಮೇಧಕ ಈ ಎಲ್ಲ ಅಂಶಗಳನ್ನ ಆಮೇಲೆ ಒಂದ್ ರೀತಿನಲ್ಲಿ ಗೋಮೇಧಕ ಮಣಿ ಮಣಿ ಒಂಥರ ಮಣಿ ಅನ್ನೋದಕ್ಕೆ ಅದು ಅಳ್ಳಾಡ್ತಿದೆಯೇನೋ ಅನ್ನುವಷ್ಟರ ಮಟ್ಟಿಗೆ ನಮಗೆ ಅದನ್ನ ಆ ಸಂಗೀತದ ಮೂಲಕ ತುಂಬಿಕೊಡ್ತಾರೆ ಭಾಗವತರು. ಒಟ್ಟಿನಲ್ಲಿ ಶಹನ ಗುರುವಿಗೆ ಬಹಳ ಚೆನ್ನಾಗಿ ತೊಡಸಿದ್ದಾರ ಅಂತನ್ನೋದನ್ನ ಗಮನಿಸಬಹುದು. ನಾವು ಇನ್ನು ಶುಕ್ರ ನಡೆಗೆ ಹೋಗೋಣ. ಹಿಮಕೊಂಡ ಮರಣಾಲಾಭಂ ದೈತ್ಯಾನಂ ಪರಮಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಶುಕ್ರ ಈ ಶುಕ್ಲನ ಕುರಿತ ಧ್ಯಾನ ಶ್ಲೋಕದ ಕೊನೆಯಲ್ಲಿ ಬರುವ ಭಾರ್ಗವಂ ಪ್ರಣಮಾಮ್ಯಹಂ ಇದನ್ನು ಆಧರಿಸಿದ ಹಾಗೆ ರಾಗ ಮುದ್ರೆಯೊಂದಿಗೆ ವಿಶೇಷ ಶ್ರೀ ಭಾರ್ಗವಂ ಚಿಂತಯಾಮಿ ಎಂದೇ ಕೃತಿ ಆರಂಭವಾಗಿದೆ. ಹೌದು, ಮಂಗಳಕರವಾದಂತಹ ಶ್ರೀರಾಗ ಒಂದ್ ರೀತಿಯಲ್ಲಿ ಶುಕ್ರನಿಗೆ ಅದು ಒಂದ್ ರೀತಿ ಅವನು ಸಂಪತ್ಪ್ರದ ಅಂತ ಹೇಳಬಹುದು. ಎಲ್ಲ ರೀತಿಯಲ್ಲಿಯೂ ಕೂಡ ಶುಕ್ರ, ಹಾಗಾಗಿ ಆ ಶ್ರೀರಾಗ ಅವನಿಗೆ ತುಂಬಾ ಚೆನ್ನಾಗಿ ಹೊಂದತ್ಯ ಅಂತ ಕೂಡ ನಾವು ಅನ್ಕೊಳ್ಬಹುದು. ನಾವು ಸುಖ ಸಂತೋಷಾದಿಗಳ ಭಾಗ್ಯಾಧಿಪತಿಯಾದ ಶುಕ್ರನನ್ನು ಎಣೆ ಇಲ್ಲದ ಅತಿಶಯವಾದ ಶ್ರೇಯಸ್ಸಿಗಾಗಿ ಸ್ಮರಿಸಿರುವ ಮುತ್ತೈ ಭಾಗವತರು ಲೋಭ ಮೋಹ ಮದಗಳಿಂದ ದೂರನಾಗಿ ವಜ್ರದಂತೆ ಬಿಳುಪಾದ ಶರೀರದಿಂದ ಶೋಭಿಸುತ್ತಿರುವವ ವಿಭೂತಿ ಪುರುಷ ಲಲಿತ ಕಲೆಗಳಿಗೆ ಆಧಾರನಾಗಿ ರಾಗ ತಾಳ ಲಯಗಳಲ್ಲಿ ವಿಹರಿಸುತ್ತಿರುವವ ವೇದ ನಿಪುಣ ಗಜತುರಗಾದಿಗಳಲ್ಲಿ ಸಂಚರಿಸುವವ ಭಕ್ತರಿಂದ ಪೂಜಿಸಲ್ಪಡುವವ ಪರಮಾನಂದವನ್ನು ಹೊಂದಿರುವ ನಿತ್ಯ ಸಂತೋಷಿ ಎಂದೆಲ್ಲ ಆತನನ್ನು ಸೂಚಿಸಿದ್ದಾರೆ. ಇಡೀ ಕೃತಿಯಲ್ಲಿ ಶುಕ್ರ ಗ್ರಹ ಕಾರಕತ್ವ ಅಂದ್ರೆ ಆತನ ಎಲ್ಲವನ್ನು ಅತ್ಯಂತ ವಿಸ್ತೃತವಾಗಿ ವರ್ಣಿಸಿ ಕೊನೆಯಲ್ಲಿ ವೃಷಭ ತುಲಾರಾಶಿಗಳಿಗೆ ಈತನೇ ಒಡೆಯ ಎಂಬುದನ್ನು ಸೂಚಿಸಿದ್ದಾರೆ. ಇಲ್ಲಿ ವಿಶೇಷ ಅಂದ್ರೆ ಶ್ರೀರಾಗದಲ್ಲಿ ಸಾಮಾನ್ಯವಾಗಿ ನಾವು ತ್ಯಾಗರಾಜರ ಒಂದು ಪರಂಪರೆಯಲ್ಲಿ ನೋಡಿದಾಗ ಪದನಿ ಪಮ್ಮ ಅನ್ನುವ ಸಂಚಾರವನ್ನ ಅಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ಭಾಗವತರು ಒಂದೇ ಒಂದು ಕಡೆ ಪದನಿ ಬಮ್ಮ ಅನ್ನುವಂಥದ ಮಾನ್ ಅದನ್ನ ಬಳಸಿ ಮಿಕ್ಕೆಲ್ಲ ಕಡೆ ಸನಿ ಬರಿ ಗರೀಸ ಅನ್ನುವುದನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಮತ್ತೆ ಚಿಟ್ಟೆ ಸ್ವರವನ್ನು ಹಾಡಿ ನಂತರ ಸಾಹಿತ್ಯವನ್ನ ಹಾಡಬೇಕು ಅನ್ನುವಂಥದ್ದು ಈ ಕೃತಿಯ ಒಂದು ವಿಶೇಷ. ಹೌದು, ಹಾಗೇನೆ ಬಹುಶಃ ಮಧ್ಯಮ ಕಾಲ ಸಾಹಿತ್ಯದಲ್ಲಿ ಬಂದಿರುವ ಭಾಗವತಾರ್ಚಿತಂ. ಹೌದು, ಒಂದ್ ರೀತಿಯಲ್ಲಿ ಭಕ್ತರಿಂದ ಅರ್ಚಿಸಲ್ಪಡುವ, ಇನ್ನೊಂದು ರೀತಿಯಲ್ಲಿ ಸ್ವತಃ ಮುತ್ತೈ ಭಾಗವತರೇ. ಹೌದು, ಅರ್ಥೈಸಬಹುದೇನೋ. ಹೌದು, ಆಮೇಲೆ ಒಬ್ಬ ವಾಗ್ಗೀಕರನಿಗೆ ಆ ಪದಗಳ ಪ್ರಯೋಗ ಮಾಡಿದಾಗ ಸಂಗೀತದ ಜೋಡಣೆ ಕೂಡ ಅದರ ಔಚಿತ್ಯ ಬಹಳ ಮುಖ್ಯ ಅಂತ ಅನ್ನೋದಕ್ಕೆ ರಾಗ ತಾಳ ಲಯ ಎಲ್ಲ ಪದಗಳು ಬೇರೆ ಬೇರೆನೆ ನಿಜ ಹೇಳ್ಬೇಕಂದ್ರೆ. ಅಂತೆಯೇ ಯಾಗ ಯೋಗ ಅನ್ನುವಂಥದ್ದನ್ನು ಕೂಡ ಸಂಗೀತದ ಮೂಲಕವೇ ಅವರು ಬೇರೆ ಮಾಡ್ತಾರೆ ಅದನ್ನ. ಅದನ್ನು ನಾವು ಕಾಣಬಹುದು. ರಾಗ ತಾಳ ಲಯ ಎಲ್ಲವನ್ನೂ ಬೇರೆ ಮಾಡಿದ್ದಾರೆ.
ರಾಗವೇ ಬೇರೆ, ತಾಳವೇ ಬೇರೆ, ಲಯವೇ ಬೇರೆ. ಪ್ರತಿಯೊಂದಕ್ಕೂ ಒಂದೊಂದು ಸಂಚಾರವನ್ನ ನಮಗೆ ಇನ್ನೊಂದು ಅದರಲ್ಲಿ ವಿಹಾರ ಅಂದಾಗ ಅಲ್ವಾ ಎಲ್ಲ ರೀತಿಯ ಒಂದು ಏನೇನು ವಿಶೇಷಗಳು ಬೇಕೋ ಎಲ್ಲವನ್ನು ತುಂಬಿಸಿದ್ದಾರೆ ನಮಗೆ ಭಾಗವತ. ಈ ಕೃತಿಯಲ್ಲೂ ಹಾಗೆ ಚಿಂತಯಾಮಿ ಅನ್ನೋದೊಂದೇ ಕ್ರಿಯಾಪದ. ಹೌದು, ವಿಶೇಷಣಗಳ. ಹೌದು, ಇನ್ನು ಶನೈಶ್ಚರನನ್ನ ಕಾಣೋಣ. ವಾರಕೃತಿ ಗುಚ್ಛದ ಕೊನೆಯ ಕೃತಿ. ಹೌದು, ಬೇಗಡೆ ರಾಗ ಆದಿ ತಳದಲ್ಲಿದೆ. ಛಾಯಾದೇವಿ ಪ್ರಿಯತನಯಂ ಸದಾ ಸ್ಮರಾಮಿ ಸವಿನಯಂ. ಸವಿನಯಂ ಬೇಗಡೆ ರಾಗವನ್ನ, ಬಿಕ್ಕಟ್ಟಾದ ಒಂದು ಬೇಗಡೆ ರಾಗವನ್ನ ಬಳಸ್ಕೊಂಡಿದ್ದಾರೆ. ದೀಕ್ಷಿತರು ದಿವಾಕರತನು ಜಮಂತ ಶನಿಯನ್ನು ರವಿಪುತ್ರ ಅಂತ ಹೇಳಿದ್ರೆ, ಮುತ್ತೈ ಭಾಗವತರು ಮಾತ್ರ ಹೇಗೆ ಬುಧನನ್ನು ರೋಹಿಣಿಯ ಮಗ ಅಂತ ಗುರುತಿಸಿದ್ರು, ಹಾಗೇನೆ ಶನಿಯನ್ನು ಛಾಯಾದೇವಿಯ ಪ್ರೀತಿಯ ಮಗ ಅಂತ ಹೆಸರಿಸ್ತಾರೆ. ಇಲ್ಲಿ ತಾಯಿಗೆ ಹೆಚ್ಚಿನ ಪ್ರಾಧಾನ್ಯತೆ. ಆದ್ರೆ ಇನ್ನೂ ಒಂದು ಕಾರಣ ಇದೆ, ಸೂರ್ಯನ ಪ್ರಸಾಪ ಇಲ್ಲದಿರೋದಕ್ಕೆ ಇನ್ನೊಂದು. ಜ್ಯೋತಿಷಾಸ್ತ್ರ ಪ್ರಕಾರ ಶನಿ ಸೂರ್ಯ ಇಬ್ರು ವೈರಿಗಳು. ಹೌದು, ಆದ್ರಿಂದ ಬಹುಶಃ ಆ ಕಾರಣನೂ ತಗೊಂಡಿರಬಹುದು. ಇನ್ನು ಯಮನ ಸೋದರನೂ ಆಗಿರುವ ಶನಿ ಮೇಷಾದಿ ರಾಶಿಗಳಲ್ಲಿ ಬಹಳ ನಿಧಾನವಾಗಿ ಸಂಚರಿಸುವುದರಿಂದ ಆತನಿಗೆ ಶನೈಶ್ಚರ ಎಂಬ ಹೆಸರು ಇದೆ. ಮಾಯೆಯಿಂದ ತುಂಬಿದ ಜಗತ್ತಿನ ಜಡತ್ವವನ್ನು ಪರಿಹರಿಸುವ ನೀಲಮಣಿಹಾರ ಭೂಷಿತ ಸುಂದರವಾದ ದೇಹವುಳ್ಳವ ಕಾಕವಾಹನ ವಿಮಲ ಮೂರ್ತಿ ಭಕ್ತ ಪರಿಪಾಲಕ ಮಕರ ಕುಂಭರಾಶಿಗಳ ಅಧಿಪತಿಯೂ ಆಗಿರುವ ಶನಿಯನ್ನು ಸವಿನಯದಿಂದ ಸದಾ ಸ್ಮರಿಸುತ್ತೇನೆ ಎಂದಿದ್ದಾರೆ ಮುತ್ತೈ ಭಾಗವತರು. ಪಲ್ಲವಿ ಅನುಪಲ್ಲವಿಗಳಲ್ಲಿ ಒಂದೊಂದು ಸಂಗತಿಯು ಕೂಡ ಬೇಗಡೆ ರಾಗದ ಸೌಂದರ್ಯವನ್ನ ವೃದ್ಧಿಗೊಳಿಸೋದರಲ್ಲಿ ತುಂಬಾ ಸಹಕಾರಿಯಾಗಿದೆ ಅಂತನ್ನುವಂಥದ್ದು. ಇದು ಕೃತಿಯ ಚೌಕಟ್ಟಿಗೆ ಒಂದು ಅಂದವನ್ನ ಕೊಟ್ಟಿದೆ ಅನ್ನೋದನ್ನ ನಾವು ಕಾಣಬಹುದು. ಹೀಗೆ ಈ ಎಲ್ಲ ವಾರ ಕೃತಿಗಳ ಬಗೆಗೆ ಪದಗಳಲ್ಲಿ ಮಾತ್ರ ನಾವು ಹಿಡಿದಿಡುವ ಒಂದು ಪ್ರಯತ್ನವನ್ನು ಮಾತ್ರ ಮಾಡಿದ್ದೇವೆ. ಆದರೆ ಅವುಗಳನ್ನು ಹಾಡಿ ಅನುಭವಿಸಿದಾಗ ಆಗುವ ಸಂತೋಷ ನೂರು ಪಟ್ಟು ಅನ್ನೋದನ್ನು ಹೇಳ್ತಾ ಈ ಒಂದು ಸಂವಾದ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಅಂದ್ರೆ ಮೊದಲಿಗೆ ಹೇಳಿದ್ವಿ ಏನೋ, ಸಂಗೀತ ಸಾಹಿ ದೀಕ್ಷಿತರಿಗೆ ಹೋಲಿಸಿದ್ರೆ ಇದು ತುಂಬಾ ಸರಳ ರಚನೆ. ಹೌದು, ಆದ್ರೆ ಮೇಲ್ನೋಟಕ್ಕೆ ಹಾಗೆ ಅನ್ನಿಸಲಿಲ್ಲ. ಖಂಡಿತ, ಪರಿಶ್ರಮ ಪಟ್ಟು ಅಭ್ಯಾಸ ಮಾಡಿದ್ರೆ ಮಾತ್ರ ಈ ಕೃತಿಗಳು ಕೈಗೆಟಕುತ್ತವೆ ಅನ್ನೋದು ಅಷ್ಟೇ ಸತ್ಯ. ಕಾರಣ ಅವರು ಆಯ್ಕೆ ಮಾಡಿಕೊಂಡಿರುವಂತಹ ರಾಗಗಳು ಮತ್ತೆ ಭಾಷೆ ಇವೆಲ್ಲವೂ ಕೂಡ ಇದಕ್ಕೆ ಪೂರಕವಾಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಾಧನೆ ಮಾಡಿ ದಕ್ಕಿಸ್ಕೊಳ್ಬೇಕಾದಂತಹ ಕೃತಿಗಳು ಅಂತಾನೆ ಹೇಳ್ತಾ ಈ ಸಂವಾದಕ್ಕೆ ಇವತ್ತಿನ ದಿವಸ ನಾವು ಮುಕ್ತಾಯವನ್ನ ಹಾಡ್ತಾ ಇದ್ದೀವಿ. ಮುಂದಿನ ಸಂವಾದದಲ್ಲಿ ವಿದುಷಿ ವಸಂತ ಮಾಧವಿ ಅವರು ರಚನೆ ಮಾಡಿರುವಂತಹ ನವಗ್ರಹ ಕೃತಿಗಳ ಬಗ್ಗೆ ಒಂದು ಸಂಕ್ಷಿಪ್ತವಾದ ನೋಟವನ್ನ ನೋಡೋದಕ್ಕೋಸ್ಕರ ತಾವುಗಳು ಎಲ್ಲರೂ ಕೂಡ ನಮ್ಮ ಜೊತೆ ಇರ್ತೀರಿ ಅನ್ನೋದನ್ನ ನಿರೀಕ್ಷೆ ಮಾಡ್ತಾ ನಮಸ್ಕಾರ. ನಮಸ್ಕಾರ. ಸೌಮ್ಯ ಪೀತ ಉದಂಜ್ಮುಖ ಸಮಿತ್ ಆಪಾ ಮಾರ್ಗೋ ಅತ್ರಿ ಗೋತ್ರೋದ್ಭವ ಬಾಣೇಶಾನ ಕಕುಪ್ ಸುಹೃತ್ ರವಿಸುತಃ ಶತ್ರು ಸದಾಶೀತಗುಹು ಕನ್ಯಾಯುಗ್ಮಪತಿಃ ದಶಾಷ್ಟನಯನ ಆಂಬೋದೈತ್ಯುರ್ಗಃ ಶೋಭನಃ ವಿಷ್ಣುಃ ದೇವ್ಯಧಿದೇವತೆ ಮಗಧಪಃ ಕುರ್ಯಾತ್ ಸದಾ ಮಂಗಳಂ ಕುರ್ಯಾತ್ ಸದಾ ಮಂಗಳಂ ಮಂಗಳಂ ಮಂಗಳಂ.